ನಮಸ್ಕಾರ ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಅಂಗವಾಗಿ ಇಂದು ತುಮಕೂರಿನಲ್ಲಿ ಮಹಿಳೆಯರ ದ್ವಿಚಕ್ರ ವಾಹನ ರ್ಯಾಲಿ ನಡೆಯಿತು ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಭಾಗವಹಿಸಿದರು बीजेपी महिला मोर्चा दा राष्ट्रीय कार्यकारिणी सभेय अंगवागी इंदु तुमकूरिनल्ली महिळेयर द्विचक्र वाहन रैली नडेयितु विविध राज्यगळिंद आगमिसिद महिला मोर्चा पदाधिकारिगळु भागवहिसिदरु बीजेपी महिला मोर्चा राष्ट्रीय कार्यकारिणी सभे एर्पाडागिद्दु तुमकूरिनल्ली एरडु दिनगळ काल बीजेपी महिला मोर्चा राष्ट्रीय कार्यकारिणी सभे एर्पट्टिद्दु इदर अंगवागि इंदु महिला मोर्चा पदाधिकारिगळु नगरद बीजेएस वृत्तदिंद द्विचक्र वाहन र्याली नडेसिदरु ಸಿದ್ದಗಂಗಾ ಮಠದವರೆಗೆ ನಡೆದ ರ್ಯಾಲಿಯಲ್ಲಿ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷೆ ವಾನತಿ ಶ್ರೀನಿವಾಸನ್ ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದುಷ್ಯಂತ್ ಕುಮಾರ್ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಶಾಸಕ ಜ್ಯೋತಿ ಗಣೇಶ್ ಇತರರು ಮುಖಂಡರು ರ್ಯಾಲಿಯಲ್ಲಿ ಭಾಗವಹಿಸಿದರು ಸಿದ್ದಗಂಗಾ ಮಠಕ್ಕೆ ರ್ಯಾಲಿ ತೆರಳಿದ ನಂತರ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಸಿದ್ದಗಂಗಾ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ನಂತರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು ಕ್ಯಾಮೆರಾಮನ್ ಹರೀಶ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬೂತ್ ವಿಜಯ ಸಂಕಲ್ಪ ಅಭಿಯಾನವನ್ನ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಬೆಳ್ಳಾವಿಯಲ್ಲಿ ಚಾಲನೆ ನೀಡಲಿದ್ದಾರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 226 ಬೂತ್ಗಳನ್ನು ರಚಿಸಲಾಗಿದ್ದು 67,000 ನೂತನ ಸದಸ್ಯರನ್ನು ಮಾಡಿಸಲಾಗುವುದು ಪ್ರತಿ ಬೂತ್ನಲ್ಲಿ 10 ಕಡೆ ಗೋಡೆ ಬರಹ ಒಂದು ಡಿಜಿಟಲ್ ವಾಲ್ ಪೇಂಟಿಂಗ್ ಮಾಡಿಸಲಾಗುವುದು ಬಿಜೆಪಿ ತಾಲೂಕು ಅಧ್ಯಕ್ಷ ಶಂಕರ್ ತಿಳಿಸಿದರು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 226 ಬೂತ್ಗಳನ್ನು ರಚಿಸಲಾಗಿದ್ದು 67,000 ನೂತನ ಸದಸ್ಯರನ್ನು ಮಾಡಿಸಲಾಗುವುದು ಪ್ರತಿ ಬೂತ್ನಲ್ಲಿ 10 ಕಡೆ ಗೋಡೆ ಬರಹ ಒಂದು ಡಿಜಿಟಲ್ ವಾಲ್ ಪೇಂಟಿಂಗ್ ಮಾಡಿಸಲಾಗುವುದು ಬಿಜೆಪಿ ತಾಲೂಕು ಅಧ್ಯಕ್ಷ ಶಂಕರ್ ತಿಳಿಸಿದರು ನಾಳೆ ಬೂತ್ ವಿಜಯ ಸಂಕಲ್ಪ ಅಭಿಯಾನಕ್ಕೆ ವಿಜಯೇಂದ್ರ ಅವರು 1 ಗಂಟೆಗೆ ಆಗಮಿಸಲಿದ್ದು ಮನೆ ಮನೆಗೆ ಕರಪತ್ರವನ್ನು ಹಂಚುವುದು ಆಮೇಲೆ ಫಲಾನುಭವಿಗಳಿಗೆ ಏನು ತಲುಪಿದೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ವಿಶ್ವಾಸ ಮೂಡಿಸೋದು ಮತದಾರರಿಗೆ ಈ ಕೆಲಸ ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಏನು ಕೆಲಸ ಮಾಡಿದೆ ಅದರ ಬಗ್ಗೆ ಅರಿವು ಮೂಡಿಸೋ ಬಗ್ಗೆ ಬೂತ್ನಲ್ಲಿ 226 ಬೂತ್ನಲ್ಲೂ ಚಾನೆಲ್ ನೀಡುವುದಕ್ಕೆ ಸರಿಯಾಗಿ ವಿಜಯೇಂದ್ರ ಅವರು 1 ಗಂಟೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ 1 ಗಂಟೆಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗ್ತದೆ ಸರ್ ಯುವಕರು ಏನು ಎಲ್ಲ ಯುವಕರು ಆಸೆ ಪಡ್ತಾರೆ ವಿಜಯೇಂದ್ರ ಅವರನ್ನ ಅದರಿಂದ ಎಫೆಕ್ಟ್ ಆದರೆ 20% ಎಫೆಕ್ಟ್ ಆಗುತ್ತೆ ಜಾಸ್ತಿನೇ ತುಮಕೂರಿನ ಬೀದಿ ಬದಿ ವ್ಯಾಪಾರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರೀಯ ಬೀದಿ ವ್ಯಾಪಾರಿಗಳ ದಿನ ಆಚರಿಸಿದರು ತುಮಕೂರಿನ ಬಾರ್ಲೈನ್ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ರಾಷ್ಟ್ರೀಯ ಬೀದಿ ವ್ಯಾಪಾರಿಗಳ ದಿನ ಆಚರಿಸಲಾಯಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಎಸ್ ಸಿದ್ದಲಿಂಗಪ್ಪ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು ಸಂಘದ ಅಧ್ಯಕ್ಷ ಎಂ ಗೋಪಿ ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷ ಶಬೀರ್ ಅಹಮದ್ ಮುಖಂಡರಾದ ರಾಮಚಂದ್ರ ರಾವ್ ಕೆಂಪಣ್ಣ ಆಟೋ ಆರ್ಮುಗಂ ಪ್ರಸನ್ನ ಕುಮಾರ್ ಭಾಗವಹಿಸಿದ್ದರು ಶಿಕ್ಷಣವನ್ನು ನೀಡುವ ಮೂಲಕ ಬಡವರ ಮಕ್ಕಳಿಗೆ ದಾರಿ ಮಾಡಿಕೊಟ್ಟಿರುವ ಚಿದಂಬರ ಆಶ್ರಮ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿದೆ ಎಂದು ವಿದ್ಯಾ ವಾಚಸ್ಪತಿ ಡಾಕ್ಟರ್ ಪಾವಗಡ ಪ್ರಕಾಶ್ ಗುಬ್ಬಿಯಲ್ಲಿ ತಿಳಿಸಿದರು
ಪಟ್ಟಣದ ಚಿದಂಬರ ಆಶ್ರಮದಲ್ಲಿ ಅವಧೂತ ಶ್ರೀ ಚಿದಂಬರ ಶರ್ಮರ ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬದುಕಿನಲ್ಲಿ ಏನಿಲ್ಲ ಎಂಬುದರ ಬದಲಾಗಿ ಬದುಕನ್ನೇ ಬದಲಾವಣೆ ಮಾಡಿಕೊಂಡು ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡುತ್ತೇವೆ ಎಂಬ ಮನಸ್ಸು ಮನುಷ್ಯನಿಗೆ ಬಂದಾಗ ಅವನು ನಿಸ್ವಾರ್ಥಿಯಾಗುತ್ತಾನೆ ಸಮಾಜದ ಅಭಿವೃದ್ಧಿಯ ಕಡೆ ಗಮನ ಹರಿಸುತ್ತಾನೆ ನಾವು ಕಲಿತಿರುವಂತಹ ವಿದ್ಯೆಯನ್ನು ಇನ್ನಿತರ ಅಭಿವೃದ್ಧಿಗೆ ಬಳಸಿದಾಗ ಸಕಲರಿಗೂ ಒಳಿತಾಗುತ್ತದೆ ಎಂದು ತಿಳಿಸಿದರು ಚಿದಂಬರ ಅನ್ನತಕ್ಕಂಥದ್ದಕ್ಕೆ ಬಹಳ ದೊಡ್ಡದಾದಂಥ ಚಿದಂಬರ ಸತ್ಯ ಅಂತ ಹೇಳ್ತಾರೆ ನೀವು ಚಿದಂಬರದಲ್ಲಿ ಹೋಗಿ ಆ ಚಿದಂಬರನ ನೋಡಬೇಕು ಅಂದರೆ ಅಲ್ಲೇನೂ ಇರೋದೇ ಆ ಹಿಂದುಗಡೆ ಬರೀ ಚಿನ್ನದ ಎಲೆಗಳನ್ನು ಹಾಕಿರ್ತಾರೆ ಇಲ್ಲಿ ಚಿದಂಬರ ಸ್ವಾಮಿ ಎಲ್ಲಿದ್ರೆ ಇಲ್ಲ ಅಂತ ಹೇಳ್ತಾರೆ ಏನನ್ನೂ ಹೊಂದಿಲ್ಲದೆ ಇರತಕ್ಕಂಥ ಶೂನ್ಯ ಸ್ಥಿತಿ ಶಿವ ಚಿದಂಬರ ಶರ್ಮರು ತಾವು ಇದ್ದಾಗಲೂ ಶೂನ್ಯವಾಗಿದ್ದರು ಈ ಶೂನ್ಯವೇ ಆಗಿಬಿಟ್ಟಿದ್ದಾರೆ ಆದರೆ ಶೂನ್ಯ ಅಂದರೆ ವೈದಿಕ ಸಿದ್ಧಾಂತದಲ್ಲಿ ಪೂರ್ಣ ಅಂತ ಪೂರ್ಣವದ ಪೂರ್ಣವಿನಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಆ ರೀತಿಯ ಪೂರ್ಣ ಸ್ಥಿತಿಯಲ್ಲಿದ್ದವರು ಶಿವ ಚಿದಂಬರ ಶರ್ಮರು ಅಂಥ ಶಿವ ಚಿದಂಬರ ಶರ್ಮರ ಆಶ್ರಮದ ಬಗ್ಗೆ ನಾನು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಈ ಆಶ್ರಮ ಶ್ರಮರಹಿತವಾದ ಆಶ್ರಮ ಆದರೆ ಶ್ರಮದಿಂದ ಕೂಡಿ ಸೃಷ್ಟಿಯಾದಂಥ ಆಶ್ರಮ ಇಲ್ಲಿ ಅತ್ಯಂತ ವಿಶೇಷವಾದ ವೈದಿಕ ವಿದ್ಯೆಯ ಪ್ರಸಾರಕ್ಕಾಗಿ ಅವರು ವಿಶೇಷವಾಗಿ ಅದ್ವೈತ ಪ್ರಸಾರಕ್ಕಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ತಯಾರು ಮಾಡಿದ್ದರು ಮಾಡಿದ್ದಾರೆ ಅವರ ಪ್ರಭಾವಕ್ಕೆ ಒಳಗಾದಂಥವರು ಅಧ್ಯಾತ್ಮ ವಿದ್ಯೆಯನ್ನು ಇಡೀ ಕರ್ನಾಟಕಕ್ಕೆ ಪ್ರಸರಿಸ್ತಾರೆ ಅನ್ನೋ ಮಹಾ ಉದ್ದೇಶವನ್ನು ಹೊಂದಿ ಈ ತನಕ ಇದ್ದರು 91 ವರ್ಷದ ತನಕ ಬದುಕಿದಂಥ ಮಹಾನ್ ಶಕ್ತ ಆತ ಅವರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಶಿರಳಗಿ ರಾಜಾರಾಮ ಆಶ್ರಮದ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಮಾತನಾಡಿ ಬೇರೆಯವರು ಚೆನ್ನಾಗಿರಲಿ ಎಂದು ನಾವು ಭಾವಿಸಿದಾಗ ಮಾತ್ರ ಸನಾತನ ಧರ್ಮದ ಮೌಲ್ಯಗಳು ಉಳಿಯುತ್ತವೆ ಬದುಕಿನಲ್ಲಿ ತ್ಯಾಗ ಮಾಡುವ ಗುಣ ನಮಗೆ ಬೇಕು ಶಾಂತಿ ಯಾವುದರಿಂದ ಸಿಗುತ್ತದೆ ಎಂದು ನೋಡಿದಾಗ ಅದು ಸಿಗುವುದು ಬೇರೆಯವರಿಗೆ ಸಹಕಾರ ಮಾಡಿದಾಗ ಮಾತ್ರ ಎಂಬುದನ್ನು ನಾವು ಅರಿಯಬೇಕಾಗಿದೆ ಸ್ವಾರ್ಥ ಬಿಟ್ಟು ಹೋದಾಗ ಮಾತ್ರ ಚಿದಂಬರ ಶರ್ಮರಂತೆ ಬದುಕಬಹುದು ಎಂದು ತಿಳಿಸಿದರು ಸಂಗ್ರಹಿಸೋದು ಎಲ್ಲರೂ ಮಾಡಬಹುದು ಆದರೆ ಇನ್ನೊಬ್ಬರಿಗೆ ಕೈಯೆತ್ತಿ ಕೊಡುವಂಥದ್ದಕ್ಕೆ ಆ ಮನಸ್ಸಿನ ಹೃದಯದ ವೈಶಾಲ್ಯತೆ ಬೇಕು ಅದು ಅಂತಃಕರಣ ಪರಿಶುದ್ಧತೆಯ ಪ್ರತೀಕ ತ್ಯಾಗ ಅನ್ನುವಂಥದ್ದು ತಮ್ಮ ಬದುಕನ್ನ ಸವೆಸಿದರು ಬದುಕನ್ನ ತ್ಯಾಗ ಮಾಡಿದರು ಈ ಸಂಸ್ಥೆಯ ಹಿತಕ್ಕಾಗಿ ಅದೆಷ್ಟು ನೋವುಗಳನ್ನು ಅನುಭವಿಸಬೇಕಾಗತ್ತೆ ತ್ಯಾಗ ಅನ್ನುವಂಥದ್ದು ಸಣ್ಣ ವಿಷಯ ಅಲ್ಲ ಅಲ್ಲಿ ಕಷ್ಟ ಇದೆ ಅಲ್ಲಿ ತಪಸ್ಸಿದೆ ಅಲ್ಲಿ ಸಂಕಟ ಇದೆ ಅಲ್ಲಿ ಅವಮಾನಗಳಿದೆ ಜನರ ಚುಚ್ಚು ಮಾತುಗಳಿದೆ ಎಲ್ಲವನ್ನ ಸಹಿಸಿಕೊಂಡು ಒಂದು ಸಂಸ್ಥೆಗಾಗಿ ತಮ್ಮನ್ನ ಬಲಿದಾನ ಮಾಡಿಕೊಳ್ಳುವಂಥದ್ದು ಬದುಕಿನ ಸಾರ್ಥಕ್ಯ ಅಂತಹ ಶಿವಚಿದಂಬರ ಶರ್ಮರ ಸ್ಮರಣೆ ಮಾಡತಕ್ಕಂತಹ ಗುರು ನಮನ ದಿನ ಇವತ್ತು ಆದ್ದರಿಂದ ಒಂದು ಸಂದೇಶವನ್ನು ನಮ್ಮ ಬದುಕಿನಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು ಇವತ್ತು ಏನಪ್ಪಾ ಅಂದರೆ ಆದಷ್ಟು ಇನ್ನೊಬ್ಬರ ಬದುಕಿಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡೋಣ ಒಬ್ಬರು ಬಹಳ ದೊಡ್ಡ ಶ್ರೀಮಂತರು ಸಾಗರದಲ್ಲಿ ಇದ್ದಾರೆ ಅವರು ಹೇಳ್ತಿದ್ರು ನಾನೇನು ತುಂಬ ಪ್ರಯತ್ನ ಮಾಡ್ತಾ ಇಲ್ಲ ಇದ್ದಕ್ಕಿದ್ದಾಗೆ ಸಂಪತ್ತು ನನ್ನ ಕಡೆಗೆ ಬರ್ತದೆ ಅಂತ ಹೇಳಿದರು ನಾನು ಕೇಳಿದೆ ಇದು ಏನು ರಹಸ್ಯ ಯಾವ ಪೂಜೆ ಮಾಡ್ತೀರಿ ಯಾವ ಆರಾಧನೆ ಮಾಡ್ತೀರಿ ಅಥವಾ ಏನು ಟೆಕ್ನಿಕ್ ಇದೆ ನಿಮ್ಮ ಬಿಸ್ನೆಸ್ಸಲ್ಲಿ ಅಂತ ಅವರು ಒಂದು ಮಾತು ಹೇಳಿದರು ಚೆನ್ನಾಗಿ ನಾನು ಯಾವುದಾದ್ರು ವ್ಯಕ್ತಿಯನ್ನು ನೋಡಿದರೆ ಮೊದಲು ಯೋಚನೆ ಮಾಡೋದು ನಾನು ಏನು ಕೊಡ್ಲಿಕ್ಕೆ ಸಾಧ್ಯ ಇವನಿಗೆ ಅಂತ ನಾನು ಇವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತೇನೆ ನನ್ನ ಕೈಲಾದದ್ದನ್ನು ನಾನು ಮಾಡ್ತೇನೆ ಅದರ ಫಲವಾಗಿ ನನಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರು ಸಾಮಾನ್ಯವಾಗಿ ಮನುಷ್ಯ ಏನು ಯೋಚನೆ ಮಾಡ್ತಾನೆ ಹೇಳಿ ಅವನಿಂದ ಏನು ಪಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾನೆ ಹಾವೇರಿ ಜಿಲ್ಲೆಯ ವಿಶ್ವನಾಥ ಚಕ್ರವರ್ತಿ ಗುರೂಜಿ ಮಾತನಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವ ಮೂಲಕ ಅವರ ಬದುಕಿಗೆ ದಾರಿಯಾಗಿದ್ದಾರೆ ಈ ಚಿದಂಬರ ಆಶ್ರಮವನ್ನು ಕಟ್ಟಿ ಬೆಳೆಸಿರುವ ಕೀರ್ತಿ ಶಿವಣ್ಣನವರಿಗೆ ಸಲ್ಲುತ್ತದೆ ಇಲ್ಲಿನ ಸಂಸ್ಕೃತಿ ಸಂಸ್ಕಾರ ಸನಾತನ ಧರ್ಮಕ್ಕೆ ಇಂದು ಬೆಳವಣಿಗೆ ಆಗುತ್ತಿರುವುದು ಸಂತೋಷದ ವಿಚಾರ ಎಂದು ತಿಳಿಸಿದರು ನಾರಾಯಣ ಭಗವಾನರ ಕೃಪಾಶೀರ್ವಾದದಿಂದ ಪ್ರಾರಂಭವಾದಂತಹ ಈ
ಉಬ್ಬಿಯ ಚಿದಂಬರ ಆಶ್ರಮ ಇದು ಚಿದಂಬರ ಮಹಾಸ್ವಾಮಿಗಳ ಒಂದು ಕೃಪಾಛತ್ರ ಇದೇ ಸಂದರ್ಭದಲ್ಲಿ ಚಿದಂಬರ ಆಶ್ರಮದ ನಿರ್ವಾಹಕ ಡಾಕ್ಟರ್ ಸಚ್ಚಿದಾನಂದ ಎಸ್ ಸೊಗಲ ಆಶ್ರಮದ ಟ್ರಸ್ಟಿ ಕೆಆರ್ ಲಕ್ಷ್ಮೀನಾರಾಯಣ ಸೇರಿದಂತೆ ಆಶ್ರಮದ ಪದಾಧಿಕಾರಿಗಳು ಅವರ ಅನುಯಾಯಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಪಾವಗಡ ತಾಲೂಕಿನಲ್ಲಿ ಬಿಜೆಪಿ ಮಂಡಲ ವತಿಯಿಂದ ವಿಜಯ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ರವಿಶಂಕರ್ ನಾಯಕ್ ಪಾವಗಡದಲ್ಲಿ ತಿಳಿಸಿದರು ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅದರಂತೆಯೇ ತಾಲೂಕಿನಲ್ಲೂ ಎಲ್ಲರೂ ಒಗ್ಗೂಡಿ ಮನೆ ಮನೆಗೆ ತೆರಳಿ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಿಳಿಸಿಕೊಡುವ ಹಾಗೂ ಜನರಿಗೆ ಮನವರಿಕೆ ಮಾಡಿಕೊಡುವ ಸಣ್ಣ ಪ್ರಯತ್ನ ಇದಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ವರ್ಗದ ಜನರಿಗೆ ಮಾಡಿಕೊಟ್ಟಿರುವ ಅನುಕೂಲಗಳನ್ನು ಮನವರಿಕೆ ಮಾಡಿ ಮುಂದಿನ ದಿನಗಳಲ್ಲಿಯೂ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೆಂಬುದೇ ನಮ್ಮೆಲ್ಲ ಆಶಯವಾಗಿದೆ ಎಂದರು ನಮ್ಮ ರಾಷ್ಟ್ರೀಯ ನಾಯಕರಾದ ಜೆಪಿ ನಡ್ಡಾ ಅವರು ಸಿಂದಿಗೆಯಲ್ಲಿ ಪ್ರಾರಂಭ ಮಾಡುತ್ತಾರೆ ನಾಳೆ ಹಾಗೆ ಪ್ರತಿ ಮಂಡಲ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರಮುಖರು ಎಂಎಲ್ಸಿ ಇರಬಹುದು ಎಂಎಲ್ಎ ಇರಬಹುದು ಮಿನಿಸ್ಟರ್ ಇರಬಹುದು ಸಿಎಂ ಇರಬಹುದು ಪ್ರತಿಯೊಬ್ಬರು ಅವರವರ ಮಂಡಲದಲ್ಲಿ ಅವರು ನಾಳೆಯಿಂದ ಚಾಲನೆ ಕೊಡಲಿದ್ದಾರೆ ಕೊತ್ತೂರು ಹನುಮಂತರಾಯಪ್ಪ ಮಾತನಾಡಿ ಪಕ್ಷ ವಹಿಸುವ ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ನಾವೆಲ್ಲರೂ ಮಾಡಬೇಕು ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಿ ಪಾವಗಡದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ತಿಳಿಸಿದರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಸೊ ನಮ್ಮ ಪಕ್ಷದ ಪರವಾಗಿ ಮತದಾರ ಪ್ರಮುಖರು ಇದ್ದಾರೆ ಆದ್ದರಿಂದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಜೆಪಿ ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ಕೃಷ್ಣ ನಾಯ್ಕ ಶಿವಕುಮಾರ್ ಸಾಕೇಲ್ ಬ್ಯಾಡನೂರು ಶಿವು ಕಡಪಲಕೆರೆ ನವೀನ್ ತಿಪ್ಪೇಸ್ವಾಮಿ ಇನ್ನಿತರರು ಹಾಜರಿದ್ದರು ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ ಗುಡಿಬಂಡೆ ಪಟ್ಟಣದ ರಾಮಪಟ್ಟಣ ಸರ್ಕಲ್ನಲ್ಲಿ ನವಜಾತ ಹೆಣ್ಣು ಶಿಶುವನ್ನ ಬಿಸಾಕಿರುವ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಪಟ್ಟಣದ ರಾಮಪಟ್ಟಣ ಸರ್ಕಲ್ನಲ್ಲಿ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರು ಪಟ್ಟಣದಲ್ಲಿ ಕಸಗುಡಿಸಲು ಹೋದಾಗ ಕೋತಿ ಇರಬಹುದು ಎಂದುಕೊಂಡಿದ್ದು ನಂತರ ಗಮನವಿಟ್ಟು ನೋಡಿದಾಗ ಅದು ನವಜಾತ ಹೆಣ್ಣು ಶಿಶು ಎಂದು ತಿಳಿದು ಬಂದಿದೆ ಮೃತ ನವಜಾತ ಹೆಣ್ಣು ಮಗುವನ್ನು ಕಂಡ ಪೌರಕಾರ್ಮಿಕರು ಹಾಗೂ ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಯಾರೋ ಗರ್ಭಿಣಿ ಮಹಿಳೆ ಸ್ಥಳದಲ್ಲಿ ಮಗುವನ್ನು ಹೆತ್ತು ತನಗೆ ಬೇಡದ ನವಜಾತ ಹೆಣ್ಣು ಶಿಶುವನ್ನು ಸ್ಥಳದಲ್ಲಿ ಬಿಟ್ಟು ಪರಾರಿಯಾಗಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಸ್ಥಳದಲ್ಲಿ ತೀವ್ರ ಚಳಿಯಿಂದ ಹಾಗೂ ಆರೈಕೆ ಇಲ್ಲದೆ ನವಜಾತ ಶಿಶು ಮೃತಪಟ್ಟಿದೆ ಘಟನಾ ಸ್ಥಳಕ್ಕೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕರು ಗುಡಿಬಂಡೆ ಪೊಲೀಸರು ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಮೃತ ಶಿಶುವನ್ನು ಆಂಬ್ಯುಲೆನ್ಸ್ನಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ ವಿ ರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ